ಲೋಕಸಮರದಲ್ಲಿ ಭರ್ಜರಿ ಮಾತಿನ ಮತಾಪು ಡಾಕ್ಟರ್ ವಿರುದ್ಧ ಸಿಎಂ ಪರೋಕ್ಷ ವಾಗ್ದಾಳಿ ಗೌಡರ ಮೇಕೆದಾಟು ರಾಜಕೀಯಕ್ಕೆ ಡಿಕೆ ಬ್ರದರ್ಸ್ ಕಿಡಿ ಮೊದಲ ದಿನವೇ ಡಿಕೆ ಸುರೇಶ್ ಪ್ರಜ್ವಲ್ ನಾಮಪತ್ರ 593 ಕೋಟಿ ಆಸ್ತಿ ಒಡೆಯ ಗ್ರಾಮಾಂತರ ಸಂಸದ 5 ವರ್ಷದಲ್ಲಿ 259 ಕೋಟಿ ಹೆಚ್ಚಳ ಮಂಡ್ಯಗೆ ಕುಮಾರಸ್ವಾಮಿಯ ಮೈತ್ರಿ ಅಭ್ಯರ್ಥಿ ಕಾರ್ಯಕರ್ತರ ಅಪೇಕ್ಷೆಗೆ ತಲೆಬಾಗಿದ್ದೀನಿ ಅಂತ ಸ್ಪಷ್ಟನೆ ದಳಪತಿ ಪರವಾಗಿ ಕಮಲಕಲಿಗಳ ಪ್ರಚಾರ ಸಿಎಂ ಸಂದಾನ ನಡೆಸಿದ್ರು ಕೋಲಾರದ ಕಗ್ಗಂಟು ಬಗೆಹರಿದಿಲ್ಲ ಮುನಿಯಪ್ಪ ಕುಟುಂಬಕ್ಕೆ ಬೇಡ ಅಂತಾರೆ ಅತೃಪ್ತರ ಶರತ್ ಬೇರೆ ಇದೆ ಚಿಕ್ಕಬಳ್ಳಾಪುರದಲ್ಲೂ ಅಸಮಾಧಾನ ಜೋರು ಚಿತ್ರದುರ್ಗ ಬಿಜೆಪಿಯಲ್ಲಿ ತಣ್ಣಗಾಗದ ಅಸಮಾಧಾನ ಜಾರಕಿಹೊಳಿ ರಮೇಶ್ ಕತ್ತಿ ಮುನಿಸು ಮುಂದುವರಿಕೆ ಪ್ರಿಯಾಂಕ ಖರ್ಗೆಗೆ ಕೋಲೆ ಬೆದರಿಕೆ ಪತ್ರ ಕಂಗನಾ ಬಗ್ಗೆ ಮಾತು ಶ್ರೀನಾಟೆಗೆ ಟಿಕೆಟ್ ನಿರಾಕರಣೆ ಕಾಂಗ್ರೆಸ್ ಖಾತೆಗಳ ತೆರಿಗೆ ಮೌಲ್ಯಮಾಪನಕ್ಕಿಲ್ಲ ತಡೆ ಹಿಂದೆ ಶಿವಸೇನೆ ಸೆರೇ ಬಿಟ್ರು ಗೋವಿಂದ ದೆಹಲಿ ಸಿಎಂ ಪದಚ್ಯುತಿ ಕೋರಿದ ಅರ್ಜಿ ವಜಾ ಕೋರ್ಟ್ನಲ್ಲಿ ಅರವಿಂದ ಕೇಜ್ರಿವಾಲ್ ಖುದ್ದು ವಕಾಲತ್ತು ಮತ್ತೆ ಇಡಿ ಕಸ್ಟಡಿ ಅವಧಿ 4 ದಿನ ವಿಸ್ತರಣೆ ಬೆಂಗಳೂರಿನ ನೀರಿನ ಬವಣೆ ಎಫೆಕ್ಟ್ ರಾಜ್ಯದ ಐಟಿ ಕಂಪನಿಗಳಿಗೆ ಕೇರಳ ಆಫರ್ ಜೋಕ್ ಜಲಮಂಡಳಿ ಸಭೆ ಕೆಫೆ ಸ್ಫೋಟದ ಕೇಸಲ್ಲಿ ಮೊದಲ ಅರೆಸ್ಟ್